ಹುಕ್ಕೇರಿ ಸಂಕೇಶ್ವರ ವಿಭಾಗದ ಹಲವು ಗ್ರಾಮಗಳಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಉಮೇಶ್ ಕತ್ತಿ ಚಾಲನೆ ನೀಡಿದರು. ಹುಕ್ಕೇರಿ ಸಂಕೇಶ್ವರ ಭಾಗದ ವಿವಿಧ ಗ್ರಾಮಗಳಲ್ಲಿ ರಸ್ತೆ ಸುಧಾರಣೆ ಮತ್ತು ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಉಮೇಶ್ ಕತ್ತಿ ಚಾಲನೆ ನೀಡಿದರು. ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ ಹುಕ್ಕೇರಿ ಹಾಗೂ ಜಿಲ್ಲಾ ಪಂಚಾಯತ್ ಹುಕ್ಕೇರಿ ವತಿಯಿಂದ ಸಂಕೇಶ್ವರ ಗಡಿಂಗ್ಲಜ್ ಮುಖ್ಯ ರಾಜ್ಯ ಹೆದ್ದಾರಿ ಕರ್ನಾಟಕದ ಗಡಿ ಭಾಗದ ಬುಗಟಿ ಆಲೂರ್ ಗ್ರಾಮದಲ್ಲಿ ಮಹಾರಾಷ್ಟ್ರ ಗೋವಾ ರಾಜ್ಯಗಳಿಗೆ ಹೋಗುವ ರಾಜ್ಯ ಹೆದ್ದಾರಿ ಸುಧಾರಣೆ ಮತ್ತು ಸೋಲಾಪುರ್ ಹರಗಾಪುರ್ ಕೋನ್ಕೇರಿ ಬಾಡ್ ಕನಗ್ಲಾ ಅಂಕ್ಲಿ ಹೊಸೂರ್ ಶಿರ್ಗಾಂವ್ ಕೊಟ್ಬಾಗಿ ಸಾರಾಪುರ್ ಗ್ರಾಮಗಳ ಪರಿಶಿಷ್ಟ ಪಂಗಡದ ಜನರು ವಾಸಿಸುವ ಕೇರಿಗಳ ರಸ್ತೆ ಸುಧಾರಣೆ ಮತ್ತು ವಾಲ್ಮೀಕಿ ಭವನ ಅಂಬೇಡ್ಕರ್ ಭವನ ನಿರ್ಮಾಣಗಳಿಗೆ ಸುಮಾರು 16 ಕೋಟಿ ರೂಪಾಯಿ ಕಾಮಗಾರಿಗೆ ಹುಕ್ಕೇರಿ ಶಾಸಕ ಉಮೇಶ್ ಕತ್ತಿ ಪೂಜೆ ಸಲ್ಲಿಸಿ ಚಾಲನೆ ನೀಡಿದರು. ಅವರು ಮಾಧ್ಯಮಗಳೊಂದಿಗೆ ಮಾತನಾಡಿ ಹುಕ್ಕೇರಿ ತಾಲೂಕಿನ ಗಡಿ ಭಾಗದ ಮುಖ್ಯ ರಸ್ತೆಗಳನ್ನು ಸುಧಾರಣೆ ಮಾಡುವ ಮೂಲಕ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳಿಗೆ ಹೋಗುವ ಪ್ರಯಾಣಿಕರಿಗೆ ಉತ್ತಮ ರಸ್ತೆ ಹಾಗೂ ಗಡಿ ಭಾಗದ ವಿವಿಧ ಗ್ರಾಮಗಳಲ್ಲಿ ವಾಸಿಸುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಜನರು ವಾಸಿಸುವ ಪ್ರದೇಶಗಳಲ್ಲಿ ರಸ್ತೆ ನಿರ್ಮಿಸಲು ಕ್ರಮ ಕೈಗೊಂಡಿದ್ದು ಗುತ್ತಿಗೆದಾರರಿಗೆ ಉತ್ತಮ ರಸ್ತೆ ನಿರ್ಮಿಸಲು ಸೂಚನೆ ನೀಡಲಾಗಿದೆ. ಗ್ರಾಮಸ್ಥರು ಸಹ ಗುಣಮಟ್ಟದ ಕಾಮಗಾರಿಗಳ ಬಗ್ಗೆ ನಿಗಾ ವಹಿಸಬೇಕು ಎಂದರು. ಈಗಾಗಲೇ 4 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಪಡಿಸಲಾಗಿದೆ. ಇನ್ನು 8 ಕಿಲೋಮೀಟರ್ ರಸ್ತೆಯನ್ನು ಅಭಿವೃದ್ಧಿಪಡಿಸುವಂಥ ಕಾರ್ಯಕ್ರಮ 8 ಕೋಟಿ ರೂಪಾಯಿ ಖರ್ಚು ಮಾಡಿ ಗಡಿ ಭಾಗದ ಅಭಿವೃದ್ಧಿಯಾಗಿ ಈ ಕಾರ್ಯಕ್ರಮವನ್ನು ಹೆಮ್ಮಿಕೊಳ್ತಾ ಇದ್ದೀವಿ. ಬರ್ತಕ್ಕಂಥ ನಿರ್ಮಾಣದಲ್ಲಿ ಒಳ್ಳೆಯ ರಸ್ತೆಯಾಗಿ 5 ವರ್ಷಗಳ ಕಾಲ ಈ ರಸ್ತೆ ಉಳಿಬೇಕು ಮತ್ತು ಒಳ್ಳೆಯದಾಗಬೇಕು ಅಂತೇಳಿ ಕಾಂಟ್ರಾಕ್ಟರ್ಗೆ ಸೂಚನೆ ಕೊಟ್ಟಿವಿ. ಅದರ ಜೊತೆ ಗ್ರಾಮಸ್ಥರು ಸಹ ಈ ರಸ್ತೆಗಳನ್ನು ಲಕ್ಷ್ಯಕ್ಕೆ ನೋಡಿಕೊಂಡು ಸರಿಯಾಗಿ ಮಾಡ್ಕೋಬೇಕಂತ ವಿನಂತಿ ಮಾಡ್ತಾರೆ. ಮಹಾರಾಷ್ಟ್ರ ಗಡಿಯವರಿಗೆ 3.1 ಕಿಲೋಮೀಟರ್ ಅದು 300 ಲಕ್ಷ ಅಂದರೆ 3 ಕೋಟಿಗಳ ಕಾಮಗಾರಿ ಪೂರ್ತಿಯಾಗಿ ಅದನ್ನು ಪೂಜೆಯನ್ನು ಮಾಡಿದ್ವಿ. ಬರ್ತಕ್ಕಂಥ ನಿರ್ಮಾಣದಲ್ಲಿ ಅದು ಉತ್ತಮವಾಗಿ 7 ಮೀಟರ್ ರಸ್ತೆ, ಇದು 7 ಮೀಟರ್ ರಸ್ತೆ, ಈ ರೀತಿ ಒಟ್ಟು ಗಡಿ ಭಾಗದಲ್ಲಿ ಇರತಕ್ಕಂಥ ಕರ್ನಾಟಕದ ಕ್ಷೇತ್ರ ವ್ಯಾಪ್ತಿ ಬರ್ತಕ್ಕಂಥ 11 ಕೋಟಿ ರೂಪಾಯಿ ಖರ್ಚು ಮಾಡಿ ಗಡಿ ಭಾಗವನ್ನು ಅಭಿವೃದ್ಧಿಪಡಿಸಬೇಕು. ಈ ಭಾಗದ ಜನ ಅದನ್ನು ಲಕ್ಷ್ಯ ಕೊಟ್ಟು ನೋಡಬೇಕು ಅಂತ. ಈ ಸಂದರ್ಭದಲ್ಲಿ ಲೋಕೋಪಯೋಗಿ ಇಲಾಖೆ ಸಹಾಯಕ ಕಾರ್ಯಕಾರಿ ಅಭಿಯಂತರ ಎಸ್ಕೆ ಹುಕ್ಕೇರಿ, ಜಿಲ್ಲಾ ಪಂಚಾಯತ್ ಅಭಿಯಂತರ ಎಬಿ ಪಟ್ಟಣಶೆಟ್ಟಿ, ಹೀರಾ ಶುಗರ್ ಅಧ್ಯಕ್ಷ ಅಪ್ಪಸಾಹೇಬ್ ಶಿರ್ಕೋಳಿ, ಸಂಗಮ್ ಸಕ್ಕರೆ ಕಾರ್ಖಾನೆ ಅಧ್ಯಕ್ಷ ರಾಜೇಂದ್ರ ಪಾಟೀಲ್, ಬಂಡು ಹತ್ನೂರೆ, ಸುನೀಲ್ ಪರ್ವತರಾವ್, ಗುರುರಾಜ್ ಕುಲಕರ್ಣಿ, ಪವನ್ ಪಾಟೀಲ್, ಗುತ್ತಿಗೆದಾರರಾದ ಬಸವರಾಜ್ ಮಠಗಾರ್, ಮಲ್ಲಪ್ಪ ಬಿಸಿರೊಟ್ಟಿ, ಸುಧೀರ್ ಪಾಟೀಲ್, ಶಂಕರ್ ಗುಡ್ಸಿ, ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳಾದ ಎಆರ್ ಕಾಮತ್, ಗುಂಜರ್ಕರ್ ಪಾಟೀಲ್, ಸಂದೀಪ್ ಪಾಟೀಲ್ ಮತ್ತು ತಾಲೂಕ್ ಪಂಚಾಯತ್ ಸದಸ್ಯರು, ಪುರಸಭೆ ಸದಸ್ಯರು, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಉಪಸ್ಥಿತರಿದ್ದರು.